ಶ್ರೀಲಂಕಾ ವಿರುದ್ಧದ ಎರಡನೇ ಏಕದಿನ ಪಂದ್ಯದಲ್ಲೂ ಭಾರತ ಮಹಿಳಾ ತಂಡ ಭರ್ಜರಿ ಗೆಲುವು ದಾಖಲಿಸಿದೆ. ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ನೀಡಿದ ಹರ್ಮನ್ ಪಡೆ 10 ವಿಕೆಟ್ಗಳ ಜಯಭೇರಿ ಬಾರಿಸಿದೆ. ಇದರೊಂದಿಗೆ ಒಂದು ಪಂದ್ಯ ಬಾಕಿ ಇರುವಂತೆ 2-0 ಸರಣಿ ವಶಪಡಿಸಿಕೊಂಡಿದೆ. ಮೊದಲು ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ 50 ಓವರ್ಗಳಲ್ಲಿ 174 ರನ್ಗಳಿಗೆ ಆಲ್ ಔಟ್ ಆಯಿತು. ಸಾಧಾರಣ ಮೊತ್ತ ಭಿನ್ನತ್ತಿದ ಭಾರತ ವಿಕೆಟ್ ನಷ್ಟವಿಲ್ಲದೆ 25.4 ಓವರ್ಗಳಲ್ಲೇ ಗೆಲುವಿನ ದಡ ಸೇರಿತ್ತು. ಸ್ಮೃತಿ ಮಂದನಾ, ಶೆಫಾಲಿ ವರ್ಮಾ 174 ರನ್ಗಳ ಜೊತೆ ಆಟವಾಡಿ ಗೆಲುವಿಗೆ ಕಾರಣರಾದರು. 8ನೇ ಆವೃತ್ತಿಯ ಮಹಿಳಾ ಬಿಬಿಎಲ್ ನಲ್ಲಿ ಟೀಂ ಇಂಡಿಯಾ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಮೆಲ್ಬೋರ್ನ್ ರೆನೆಗೇಟ್ಸ್ ತಂಡದ ಪರವೆ ಮತ್ತೊಮ್ಮೆ ಕಣಕ್ಕಿಳಿಯಲಿದ್ದಾರೆ. ಫ್ರಾಂಚೈಸಿ ಜೊತೆ ಮತ್ತೊಮ್ಮೆ ಒಪ್ಪಂದಕ್ಕೆ ಸಹಿ ಹಾಕಿರುವ ಹರ್ಮನ್ ಈ ಆವೃತ್ತಿಯಲ್ಲೂ ಮಿಂಚುವ ನಿರೀಕ್ಷೆ ಹುಟ್ಟು ಹಾಕಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ರೆನೆಗೇಟ್ಸ್ ಪರವೇ ಕಣಕ್ಕಿಳಿದಿದ್ದ ಹರ್ಮನ್ 406 ರನ್ ಗಳಿಸಿದ್ದಲ್ಲದೆ 15 ವಿಕೆಟ್ ಕಬಳಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದರು. ವಿರಾಟ್ ಕೊಹ್ಲಿ ನಡುವೆ ನಡೆದ ಸ್ಲೆಡ್ಜಿಂಗ್ ಕುರಿತು ಜಾನಿ ಬೈರ್ಸ್ಟೋ ಪ್ರತಿಕ್ರಿಯಿಸಿದ್ದಾರೆ. 3ನೇ ದಿನದ ಆಟದಲ್ಲಿ ಶತಕ ಸಿಡಿಸಿದ ಬೈರ್ಸ್ಟೋ ಈ ಬಗ್ಗೆ ಮಾತನಾಡಿದ್ದು, ನನ್ನ ಹಾಗೂ ಕೊಹ್ಲಿ ನಡುವೆ ಅಂಥದ್ದೇನೂ ನಡೆದಿಲ್ಲ. ಕಳೆದ 10 ವರ್ಷಗಳಿಂದ ಪರಸ್ಪರ ವಿರುದ್ಧ ಆಡುತ್ತಿದ್ದೇವೆ. ಪ್ರಸ್ತುತ ನಡೆದಿದ್ದು ತಮಾಷೆಯ ಭಾಗವಷ್ಟೇ. ಇಬ್ಬರೂ ಕೂಡ ಟೆಸ್ಟ್ ಆಡುತ್ತಿದ್ದೇವೆ. ಪಂದ್ಯದ ಗೆಲುವಿಗಾಗಿ ಏನೆಲ್ಲ ಬೇಕೋ ಅದನ್ನ ಮಾಡುತ್ತಿದ್ದೇವೆ. ಆದರೆ ನನ್ನ ಮತ್ತು ಕೊಹ್ಲಿ ನಡುವೆ ಯಾವುದೇ ವೈಮನಸ್ಸು ಇಲ್ಲ. ಹಾಗಾಗಿ ನಡೆದಿರುವ ಘಟನೆಯ ಬಗ್ಗೆ ಚಿಂತಿಸಲ್ಲ ಎಂದಿದ್ದಾರೆ. 90 ವರ್ಷಗಳ ಭಾರತದ ಟೆಸ್ಟ್ ಇತಿಹಾಸದಲ್ಲಿ ರಿಷಭ್ ಪಂತ್ ಐತಿಹಾಸಿಕ ದಾಖಲೆ ಬರೆದಿದ್ದಾರೆ. ಪಂತ್ ವಿದೇಶಿ ನೆಲದಲ್ಲಿ ಒಂದೇ ಟೆಸ್ಟ್ನಲ್ಲಿ ಶತಕ ಅರ್ಧಶತಕ ಸಿಡಿಸಿದ ಏಕೈಕ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಎಂಬ ಮೈಲುಗಲ್ಲು ನೆಟ್ಟಿದ್ದಾರೆ. ಎಂಎಸ್ ಧೋನಿ ಕೂಡ ಸಾಧನೆ ಮಾಡದಿರುವುದು ವಿಶೇಷ. 1973ರಲ್ಲಿ ಭಾರತದಲ್ಲಿ ಫಾರೂಕ್ ಇಂಜಿನಿಯರ್ ಈ ಸಾಧನೆ ಮಾಡಿದ್ರು. ಆದರೆ ವಿದೇಶದಲ್ಲಿ ಈ ದಾಖಲೆ ಯಾರೂ ಮಾಡಿರಲಿಲ್ಲ. ಆದ್ರೀಗ ಪಂತ್ ಇತಿಹಾಸ ನಿರ್ಮಿಸಿದ್ದಾರೆ. ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರಗೆ ಬೌಲಿಂಗ್ ಮಾಡುವುದು ತುಂಬಾ ಕಷ್ಟದ ಕೆಲಸ ಎಂದು ಟೀಂ ಇಂಡಿಯಾ ವೇಗಿ ಮೊಹಮ್ಮದ್ ಸಿರಾಜ್ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಿರಾಜ್, ಕ್ರಿಸ್ನಲ್ಲಿ ಪೂಜಾರ ಅಗ್ರೆಸಿವ್ ಆಗಿ ಆಡಲ್ಲ. ಇದರಿಂದ ಬೌಲರ್ ಎಸೆಯುವ ಚೆಂಡನ್ನ ಪದೇ ಪದೇ ಡಾಟ್ ಮಾಡ್ತಾರೆ. ಇದು ಬೌಲರ್ಗಳಿಗೆ ಕಿರಿಕಿರಿ ಉಂಟು ಮಾಡುತ್ತೆ ಎಂದು ಹೇಳಿದ್ದಾರೆ. ಪಂದ್ಯದಲ್ಲಿ ಮಾತ್ರವಲ್ಲ, ನೆಟ್ಸ್ನಲ್ಲಿಯೂ ಪೂಜಾರ ಇದನ್ನೇ ಮಾಡುತ್ತಾರೆ ಎಂದು ಪೂಜಾರಗೆ ನೆಟ್ಸ್ನಲ್ಲಿ ಬೌಲಿಂಗ್ ಮಾಡಿದ ಅನುಭವವನ್ನ ತೆರೆದಿಟ್ಟಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ನ ಮೊದಲ ಇನ್ನಿಂಗ್ಸ್ನ ರಿಷಭ್ ಪಂತ್ ರವೀಂದ್ರ ಜಡೇಜಾರ ಜೊತೆ ಆಟವನ್ನ ಎಬಿಡಿ ವಿಲಿಯರ್ಸ್ ಕೊಂಡಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಬಿಡಿ, ನಾನು ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಪಂತ್ ಮತ್ತು ಜಡೇಜಾರ ಅದ್ಭುತ ಜೊತೆ ಆಟವನ್ನ ಮಿಸ್ ಮಾಡಿಕೊಂಡಿದ್ದೆ. ಮನೆಗೆ ಬಂದ ಬಳಿಕ ಹೈಲೈಟ್ಸ್ ನೋಡಿದೆ. ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನು ನೋಡಿದ ಬೆಸ್ಟ್ ಆಟ ಎಂದು ಬಣ್ಣಿಸಿ ಟ್ವೀಟ್ ಮಾಡಿದ್ದಾರೆ.